ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು SSP ಸ್ಕಾಲರ್ಶಿಪ್ನ ಮ್ಯಾನೇಜ್ಮೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಅದ್ರ ಬಗ್ಗೆ SSP ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಈ ವರ್ಷ ಕೂಡ ಇನ್ನೂ ಬಂದಿಲ್ಲ, ಮುಂದಿನ ವರ್ಷ ಕೂಡ ಬರ್ತದೆ ಇಲ್ವಾ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವೇನು ಮೊದಲ ಬರೀ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಮಾತ್ರ ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತೇಳಿ ಸಚಿವರು ಸ್ಪಷ್ಟನೆ ಮಾಡಿದರು. ಬಟ್ ಮುಂದಿನ ವರ್ಷ ಕೂಡ ಸ್ಕಾಲರ್ಶಿಪ್ ಬರೋದು ನಿಮಗೆ ಪಕ್ಕ ಡೌಟ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಕೇಂದ್ರ ಸರ್ಕಾರದಿಂದ ಆರ್ಡರ್ ಆಗಿರೋ ಕಾರಣ ಯಾರು ಮ್ಯಾನೇಜ್ಮೆಂಟ್ ಅಂಡರ್ ಓದ್ತಾ ಇದ್ದಾರೆ ಅವರಿಗೆ ಸ್ಕಾಲರ್ಶಿಪ್ನ ಕೊಡೋದಿಲ್ಲ. ಯಾಕೆಂದರೆ ನೀವು ಮ್ಯಾನೇಜ್ಮೆಂಟ್ ಅಂಡರ್ ಹೋಗಿದ್ದೀರ ಅಂದರೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಅರ್ಥ, ಸರ್ಕಾರ ತಿಳಿದುಕೊಂಡಿರೋದು ಅದು ಆ ರೀತಿ ಅರ್ಥ. ಅದಕ್ಕೋಸ್ಕರ ಮುಂದಿನ ವರ್ಷ ಬರೋ ಡೌಟ್ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಆರ್ಡರ್ ಆಗಿರೋ ಕಾರಣ ಸ್ಕಾಲರ್ಶಿಪ್ ಮುಂದಿನ ವರ್ಷ ಬರೋ ಡೌಟ್ ಆಗಿರುತ್ತೆ. ಬಟ್ ಈ ವರ್ಷ ನಾವು ಮಾನವೀಯ ದೃಷ್ಟಿಯಿಂದ ಮಾತ್ರ ಕೊಡ್ತೀವಿ ಅಂತ ಮಿನಿಸ್ಟ್ರು ಹೇಳಿದ್ದಾರೆ. ಬಟ್ ಈ ವರ್ಷ ಏನಾಗಿದೆ ಅಂದರೆ ಒಂದು SST ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸ್ಯಾಂಕ್ಷನ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲು ಏನಾಯ್ತು ಅಂದರೆ ಬೋನಫೈಡ್ ಡೇಟಸ್ ಮಿಸ್ಮ್ಯಾಚ್ ಆಗಿತ್ತು, ನಂತರ ಬಂದುಬಿಟ್ಟು ಕೌನ್ಸಿಲಿಂಗ್ ನಂಬರ್ ಅಪ್ಡೇಟ್ ಮಾಡಿಸ್ ಕೇಳಿದ್ರು. ನೀವು ಕೂಡ ಕೌನ್ಸಿಲಿಂಗ್ ನಂಬರ್ ಅಪ್ಡೇಟ್ ಕೂಡ ಮಾಡಿಸಿದ್ರೆ ಮತ್ತೆ ನೀವು ತಾಲೂಕು ಆಫೀಸ್ಗೆ ಹೋಗಿ ಕೇಳ್ತಾ ಇದ್ದಾರೆ. ತಾಲೂಕು ಆಫೀಸರ್ ಏನಂತಿದ್ದಾರೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಯಾವುದೇ ಕಾರಣಕ್ಕೆ ಬರುವುದಿಲ್ಲ, ಸರ್ಕಾರದ ಆರ್ಡರ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಸರ್ಕಾರದ ಮಿನಿಸ್ಟರ್ ಘೋಷಣೆ ಮಾಡಿರೋ ಪ್ರಕಾರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿಲ್ಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಮಾಡಿ ಕೂಡ ಬಂದಿದೆ ಅಂತ ಮಾಹಿತಿ ಬರ್ತಾ ಇದೆ. ನನಗೆ ಕನ್ಫರ್ಮೇಷನ್ ಗೊತ್ತಿಲ್ಲ. ಬಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಸರ್ಕಾರ ಆರ್ಡರ್ ಮಾಡಿರೋ ಪ್ರಕಾರ, ಮಿನಿಸ್ಟರ್ ಕೂಡ ಹೇಳಿರೋ ಪ್ರಕಾರ ಸ್ಕಾಲರ್ಶಿಪ್ ಬರುತ್ತೆ ಅಂತ ಇದ್ದಾರೆ. ಬಟ್ ನೀವು ವೆಯ್ಟ್ ಮಾಡೋಕ್ಕಾಗುತ್ತೆ. ವೆಯ್ಟ್ ಮಾಡಿದಾಗ ನಿಮಗೆ ಖಂಡಿತ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಅವಾಗ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಸ್ಟೇಟಸಲ್ಲಿ ನಿಮಗೆ ಸ್ಯಾಂಕ್ಷನ್ ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರ್ತದೆ, ಅಥವಾ ನಿಮ್ಮದು ಫೀಸ್ ರಿಮಿಷನ್ ಕೂಡ ಸ್ಯಾಂಕ್ಷನ್ ಆಗಿದ್ರು ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿರ್ತದೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿರಲ್ಲ. ಇನ್ ಕೇಸಲ್ಲಿ ನಿಮ್ಮದು ಹಾಸ್ಟೆಲರು ಮತ್ತು ಡೇ ಸ್ಕಾಲರ್ ಮತ್ತು ನಿಮ್ಮದು ಫೀಸ್ ರಿಮಿಸ್ಮೆಂಟ್ ಕೂಡ ಎಸ್ ಅಥವಾ ನೋ ಅಂತ ಇರ್ತದೆ. ನೀವು ಜಸ್ಟ್ ಹೋಗಿ ಚೆಕಪ್ ಮಾಡ್ಕೋಬೇಕಾಗುತ್ತೆ. ನಿಮಗೆ SST ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತದೆ ಅಂತಿದ್ದಾರೆ. ಬಟ್ ಯಾವುದಕ್ಕೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಸ್ಕಾಲರ್ಶಿಪ್ ಖಂಡಿತ ಮಿನಿಸ್ಟ್ರು ಹೇಳಿರೋ ಪ್ರಕಾರ ಖಂಡಿತ ನಿಮಗೆ ಬಂದೇ ಬರ್ತದೆ. ಮತ್ತು OBC ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟ್ಸ್ ಆಗಿಲ್ಲ. ಸರ್ಕಾರ ಹೇಳಿರೋ ಪ್ರಕಾರ ನಾವು ಲಿಮಿಟೆಡ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ವೆರಿಫೈಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ OBC ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ ಅವರು ಕೂಡ ಕೌನ್ಸಿಲಿಂಗ್ ನಂಬರ್ ಕೂಡ ಅಪ್ಡೇಟ್ ಮಾಡಿಸಿದ್ದಾರೆ. ಅವರಿಗೆ ಕೂಡ ಬೋನಫೈಡ್ ಡೇಟ್ಸ್ ಮಿಸ್ಮ್ಯಾಚ್ ಇಶ್ಯೂ ಕೂಡ ಆಗಿತ್ತು. ಬಟ್ ಅವರು ಹೋಗಿ ಕೂಡ ಭೇಟಿ ಮಾಡಿದ್ದಾರೆ. ಬಟ್ ಇನ್ನೂ ಯಾವುದೇ ರೀಸೆಂಟ್ ಅಪ್ಡೇಟ್ಸ್ ಆಗಿಲ್ಲ. ಸರ್ಕಾರ ಯಾವುದೇ ರೀತಿ ರೀಸೆಂಟ್ ಅಪ್ಡೇಟ್ಸ್ ಬಿಡುತ್ತಾ ಇಲ್ಲವಂತ ಗೊತ್ತಿಲ್ಲ. ಸದ್ಯಕ್ಕೆ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಜನವರಿ ಬಂತು, 2022 ಬಂತು, ಇನ್ನೂ ಕೂಡ ಸಾಕಷ್ಟು ಟೈಮ್ ಇಲ್ಲ. ಇನ್ನೂ ಕಳೆದ ವರ್ಷ ಕೂಡ ಬಂದಿಲ್ಲ ಅಂದರೆ ನಂಬಕ್ಕೆ ಕೂಡ ಸಾಧ್ಯ. ಅದಕ್ಕೋಸ್ಕರ ಯಾವುದೂ ಕೇಳೋಕ್ಕಾಗಲ್ಲ. ವಿದ್ಯಾರ್ಥಿಗಳು ತಾಲೂಕು ಆಫೀಸಿಂದ ಭೇಟಿ ನೀಡಿ ಮಾಹಿತಿ ಪಡ್ಕೊಳ್ತಾರೆ. ವೆಯ್ಟ್ ಮಾಡಿ ನಾನು ಅಪ್ಡೇಟ್ ಬಂದರೆ ನಿಮಗೆ ಖಂಡಿತ ನಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಮುಂದಿನ ವರ್ಷ ಸ್ಕಾಲರ್ಶಿಪ್ ಕೂಡ ಡೌತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷದೇ ಬಂದಿಲ್ಲ, ಮುಂದಿನ ವರ್ಷದ್ದು ಬರುತ್ತಂತ ಕೂಡ ನೀವು ಯೋಚನೆ ಮಾಡ್ಬೋದು. ಬಟ್ ಸರ್ಕಾರ ಈ ವರ್ಷ ಕೊಡ್ತೀವಿ ಅಂತ ಹೇಳಿರೋ ಪ್ರಕಾರ ಬರಬಹುದು ಅಂತ ನನ್ನ ಅನಿಸಿಕೆ. ಇದು ಇವತ್ತಿನ ಅಪ್ಡೇಟ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.